ಇಂದು ನಡೆದ ಕೇಂದ್ರದ ಯೂನಿಯನ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೇರ ಪ್ರಸಾರವನ್ನು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯಾ ತನ್ನ ಸದಸ್ಯರುಗಳಿಗಾಗಿ ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಯೂನಿಯನ್ ಬಜೆಟ್ ವೀಕ್ಷಿಸಿದ ನಂತರ ಖಾಸಿಯಾದ ಅಧ್ಯಕ್ಷ ಎಂ ಜಿ ರಾಜಗೋಪಾಲ ಮಾತನಾಡಿ ಈ ಬಾರಿಯ ಬಜೆಟ್ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಹಕಾರಿಯಾಗಿ ನಿರ್ಮಲಾ ಸೀತಾರಾಮನ್ ರವರು ಅದರ ಬಗ್ಗೆ ನಮ್ಮ ಸಂಘದ ಒಪಿನಿಯನ್ ಏನಿದೆ ಇವತ್ತು ಸಣ್ಣ ಕೈಗಾರಿಕೆಗಳ ಬಹಳ ಒಂದು ಆಶಾದಾಯಕವಾದ ಬಜೆಟ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಅಷ್ಟೊಂದು ಒಂದು ಆವರೇಜ್ ಬಜೆಟ್ ಮಾಡಿದ್ದಾರೆ ಸಣ್ಣ ಕೈಗಾರಿಕೆಗಳು ಅಷ್ಟೊಂದು ಏನು ಒತ್ತು ಕೊಟ್ಟಿರೋದು ಕಾಣ್ತಾ ಇಲ್ಲ ಕೆಲವೇ ಕೆಲವು ಇದು ಸೆಕ್ಟರ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಇಪ್ಪತ್ತು ಸಾವಿರ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ಮಾಡಿದ್ದಾರೆ ಅದು ಆಲ್ ಓವರ್ ಇಂಡಿಯಾದಲ್ಲಿ ಅದು ಮಾತ್ರ ಮಾಡಿದ್ದಾರೆ ಮುದ್ರಾ ಲೋನ್ಸನ್ನು ಏನಂತ ಇಂಡಸ್ಟ್ರೀ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಕೊಡ್ತಾರೆ ಅದು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಮತ್ತು ಸಿಡ್ಬಿನ ಒಂದು ಸ್ವಲ್ಪ ಒಂದು ಸ್ಟ್ರಕ್ಚರ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ನಮ್ಮೊಂದು ಇಪ್ಪತ್ತೈದು ಬ್ರಾಂಚಸ್ನ ಎಕ್ಸ್ಟ್ರಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮತ್ತು ಈ ಸ್ಕಿಲ್ ಟ್ರೈನಿಂಗ್ಗೆ ಒತ್ತು ಕೊಟ್ಟಿದ್ದಾರೆ ಅದು ಬಿಟ್ಟರೆ ನಮಗೆ ಎಮ್ ಎಸ್ ಎಮ್ ಇ ಸಿ ಜಿ ಟಿ ಎಮ್ ಎಸ್ ಸಿ ಸ್ಕೀಮ್ ಏನಿದೆ ಅದನ್ನು ಸ್ಟ್ರೆಂಥನಿಂಗ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಟ್ರೆಡ್ಸ್ ಮಾರ್ಕೆಟಿಂಗ್ ಏನಿದೆ ಅದನ್ನು ಐವತ್ತು ಐನೂರು ಕೋಟಿಗಳಿಂದ ಅದನ್ನು ಇನ್ನೂರೈವತ್ತು ಕೋಟಿಗೆ ಇಳಿಸಿದ್ದಾರೆ ಇದರಿಂದ ಇನ್ನೂರೈವತ್ತು ಕೋಟಿಗೆ ಮೇಲ್ಪಟ್ಟ ಬಂಡವಾಳ ಹೂಡಿಕೆ ಇರುವಂಥ ಸಾರಿ ಟರ್ನ್ ಓವರ್ ಇರುವಂಥ ಕಂಪನಿಗಳು ಟ್ರೆಡ್ಸ್ ಪ್ಲಾಟ್ಫಾರ್ಮಿಗೆ ಬರ್ತಾರೆ ಈ ಸಣ್ಣ ಕೈಗಾರಿಕೆ ಇದು ಕೆಲವು ಸಣ್ಣ ಕೈಗಾರಿಕೆ ಅನುಕೂಲ ಆಗ್ತದೆ ಒಟ್ಟಾರೆಯಾಗಿ ನಮಗೆ ಅದು ನಮ್ಮ ನಮ್ಮ ಬೇಡಿಕೆಗಳೇನಿತ್ತು ನಮ್ಮ ಎನ್ ಪಿ ಎಗಳದ ಲಿಮಿಟ್ ನೈಂಟಿ ಡೇಸಿಂದ ಒನ್ ಏಯ್ಟಿ ಡೇಸ್ ಮಾಡಬೇಕು ಅನ್ನೋದಾಗಲಿ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಬೇಕು ಅನ್ನೋದಾಗಲಿ ಮತ್ತು ನಮ್ಮ ಡಿ ಓ ಡಿ ಮತ್ತು ಸಿ ಲಿಮಿಟ್ಸ್ಗೆ ರಿವಿಷನ್ ಮತ್ತು ಪ್ರೋಸೆಸಿಂಗ್ ಚಾರ್ಜಸ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ ಅದು ಯಾವುದೇ ನಿಟ್ಟಿನಲ್ಲೂ ಕೂಡ ನಮ್ಮ ವಿತ್ತ ಸಚಿವರು ಗಮನ ಹರಿಸ್ತಂತಿಲ್ಲ ಸಣ್ಣ ಕೈಗಾರಿಕೆಗಳದ ಸಂಕಷ್ಟಗಳು ಕಂಟಿನ್ಯೂ ಇದೆ ಇದನ್ನು ಮತ್ತೆ ನಾವು ಮತ್ತೆ ನಮ್ಮ ಇದು ಮತ್ತೊಮ್ಮೆ ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಸಣ್ಣ ಕೈಗಾರಿಕೆಗಳ ರಿವೇಟಲ್ಲಿ ಅದು ಆಬೇಕಂತ ಹೇಳಿದ್ರೆ ಬ್ಯಾಂಕಿಂಗ್ ನಾರ್ಮ್ಸನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಮತ್ತು ಇಂಟ್ರೆಸ್ಟ್ ರೇಟ್ಸನ್ನು ಕಡಿಮೆ ಮಾಡಬೇಕು ನಮ್ಮಲ್ಲಿ ಸರ್ ಚಾರ್ಜಸ್ ಏನು ಮಾಡ್ತಾರೆ ಅಂತ ನಮ್ಮ ಸಣ್ಣ ಕೈಗಾರಿಕೆಗಳ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ನಮಗೆ ಬೇಕಾ ಬೇರೆ ಬೇಕಾದ ನಮ್ಮ ಕಂಪ್ಲೇಂಟ್ಸ್ಗಳಿದೆ ಅದನ್ನು ಕಡಿಮೆ ಮಾಡಬೇಕು ಇದು ಮತ್ತೆ ಇದನ್ನು ನಮ್ಮ ಬಜೆಟ್ ಅಪ್ರೂವ್ ಮಾಡೋಕ್ಕಂಚೆ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ನಾನು ಕೇಂದ್ರ ಸರ್ವಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಂತರ ಮಾತನಾಡಿದ ಖಾಸಿಯಾದ ಖಜಾಂಚಿ ಹೆಚ್ ಮಂಜುನಾಥ್ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಇನ್ನೂ ಹೆಚ್ಚಿನ ಮಾನ್ಯತೆ ನೀಡಬೇಕಾದ ಅನಿವಾರ್ಯತೆ ಇತ್ತು ಎಂದರು ಎಂ ಎಸ್ ಎಮ್ ಇಗಳಿಗೆ ಯಾವುದೇ ರೀತಿ ಸಪೋರ್ಟಿವ್ ಆಗಿ ಇಲ್ಲ ಈ ಬಜೆಟಲ್ಲಿ ಯಾವುದೇ ರೀತಿ ಎಮ್ ಎಸ್ ಎಮ್ ಏನೂ ಇದರಲ್ಲಿ ನಮಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಹಾಗೇ ನಾವು ಸಾಕಷ್ಟು ಇವತ್ತಿನ ಇಂಡಸ್ಟ್ರಿಗಳು ಇವತ್ತಿನ ಪ್ರಾಬ್ಲಮ್ಸ್ಗಳು ಸಾಕಷ್ಟು ನಮಗೆ ಸ್ಕಿಲ್ ಡೆವಲಪ್ಮೆಂಟು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕೊಟ್ಟಿದ್ದಾರೆ ಅದರಲ್ಲೂ ಸಹ ಇವತ್ತು ಸ್ಮಾಲ್ ಸ್ಕೇಲ್ಗೆ ನಂಬರ್ ಒನ್ ಪ್ರಾಬ್ಲಮ್ ಇರೋದು ಇವತ್ತು ಇಂಡಸ್ಟ್ರಿಗಳಿಗೆ ಸ್ಕಿಲ್ಡ್ ಇದು ಲೇಬರ್ಸು ಲೇಬರ್ಸ್ ಪ್ರಾಬ್ಲಮ್ಸೇ ಸಾಕಷ್ಟು ಪ್ರಾಬ್ಲಮ್ಸ್ಗಳಿದೆ ಹಾಗೇ ಲೇಬರ್ ಚಾರ್ಜಸ್ಸು ಜಿ ಎಸ್ ಟಿ ಇಲ್ಲಿ ಲೇಬರ್ ಚಾರ್ಜಸ್ಸು ಸಹ ನಮಗೆ ಅದನ್ನು ಸಹ ಕಮ್ಮಿ ಆಗಬೇಕಾಯಿತು ಅದನ್ನು ನಾವು ನಿರೀಕ್ಷೆಯಲ್ಲಿದ್ದೋ ಲೇಬರ್ ಚಾರ್ಜಸ್ಸು ಕಮ್ಮಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೋ ಅದು ಸಹ ಆಗಿಲ್ಲ ನಮ್ಮ ಇಂಡಸ್ಟ್ರಿಗಳಿಗೆ ಅದು ಸಹ ನಮಗೆ ಸಿಕ್ಕಿಲ್ಲ ನಾನು ಇವತ್ತಿನ ಇದ್ರಲ್ಲಿ ಬಜೆಟಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಎಮ್ ಎಸ್ ಎಮ್ ಇಗಳಿಗೆ ಮತ್ತೆ ಇವರು ಸ್ವಲ್ಪ ಚಿಂತನೆ ಮಾಡಿ ಈ ಎಮ್ ಎಸ್ ಎಮ್ಮಿಗಳಿಗೆ ಏನಾದರೂ ಅನುಕೂಲ ಆಗೋ ರೀತಿ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತ ಈ ಬಜೆಟ್ನಲ್ಲಿ ನಮಗೆ ಸಬ್ಸಿಡಿ ಸಿಗ್ತಾಯಿತ್ತು ಮೊದಲು ಫಿಫ್ಟೀನ್ ಪರ್ಸೆಂಟು ಸಬ್ಸಿಡಿ ಸಿಗ್ತಾಯಿತ್ತು ಈಗ ಅದನ್ನೂ ಸಹ ಇಲ್ಲ ಈಗ ಒಂದು ಐದಾರು ವರ್ಷಗಳಿಂದ ಸಬ್ಸಿಡಿನೂ ಸಹ ಸಿಗ್ತಾಯಿಲ್ಲ ಸಿ ಎನ್ ಸಿ ಮಿಷಿನ್ ನಾವು ಪರ್ಚೇಸ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟು ಸಬ್ಸಿಡಿ ಸಿಗ್ತಾ ಇತ್ತು ಅದು ಸಹ ನಮಗೆ ಸಿಗ್ತಾ ಇಲ್ಲ ಅದನ್ನು ಭಾಳನೇ ನಮಗೆ ಇಂಡಸ್ಟ್ರಿಗಳಿಗೆ ತೊಂದರೆ ಆಗಿದೆ ಸ್ಟಾರ್ಟಪ್ಗೆ ಭಾಳ ತೊಂದರೆ ಆಗಿದೆ ಅದು ಸಹ ಈ ಬಜೆಟ್ನಲ್ಲಿ ಏನೂ ಘೋಷಣೆ ಮಾಡಿಲ್ಲ ಹಾಗೆ ಈಗ ನಾವು ಏನು ಅಂದರೆ ಎಕ್ಸಾಂಪಲ್ಸು ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ ಮೆಟೀರಿಯಲ್ ಪರ್ಚೇಸ್ ಮಾಡಿ ಏಯ್ಟೀನ್ ಪರ್ಸೆಂಟು ಜಿ ಎಸ್ ಟಿ ಕೊಟ್ಟು ನಾವು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ಅದು ಒಂದು ಪ್ರೋಸೆಸ್ ಮಾಡೋಕ್ಕೆ ಒಂದು ಮೂರ್ನಾಲ್ಕು ತಿಂಗಳು ತೊಗೊಳತ್ತೆ ಮೂರ್ನಾಲ್ಕು ತಿಂಗಳು ತೊಗೊಳುತ್ತೆ ಅಲ್ಲಿವರೆಗೂ ನಾವು ಜಿ ಎಸ್ ಟಿ ಪೇ ಮಾಡಿರ್ತೀವಿ ಈ ಕಡೆ ನಮಗೆ ಪೇಮೆಂಟ್ಸು ಬರಲ್ಲ ಇದಕ್ಕೆ ಯಾವುದೇ ರೀತಿಯೂ ಸಹ ನಾವು ಆ್ಯಕ್ಚುಲಿ ಒಂದು ಟೈಮಲ್ಲಿ ನಾವು ಇದಕ್ಕೆಲ್ಲ ಮೆಮೊರಾಂಡಮ್ ಕೊಟ್ಟಿದ್ದು ನಮ್ಗೆ ಈ ಥರ ತೊಂದರೆ ಆಗ್ತಿದೆ ಅಂತ ಈ ಬಜೆಟ್ನಲ್ಲಿ ಎಮ್ ಎಸ್ ಎಮ್ ಇಗಳಿಗೆ ಯಾವುದೇ ರೀತಿ ಸೌಕರ್ಯ ಇಲ್ಲ ಈ ಬಜೆಟ್ ದಯವಿಟ್ಟು ನಾನು ಎಲ್ರಿಗೂ ಮನವಿ ಮಾಡೋದೇನು ಅಂದರೆ ಈ ಬಜೆಟ್ ಬಜೆಟ್ನಲ್ಲಿ ಎಕ್ ಎಕ್ಸ್ಪೋರ್ಟರ್ಸ್ಗೂ ಸಹ ಇದರ ಈ ಬಜೆಟ್ನಲ್ಲಿ ಯಾವುದೇ ರೀತಿ ಸೌಲಭ್ಯ ಸಿಕ್ಕಿಲ್ಲ ದಯವಿಟ್ಟು ಇದನ್ನು ಪರಿಗಣನೆಗೆ ತೊಗೊಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾಯಿದ್ದೀನಿ ಥ್ಯಾಂಕ್ ಯು